ಗುಡ್ ಮಾರ್ನಿಂಗ್. ನಾವಿವತ್ತು ಕವಲೇದುರ್ಗಕ್ಕೆ ಹೋಗ್ತಾಯಿದ್ದೀವಿ ವಾಕಿಂಗು, ನಮ್ಮ ಮುನಿಯಾಲ್ ಫ್ರೆಂಡ್ಸು. ಮುನಿಯಾಲಿಂದ ಬೈಕಲ್ಲಿ ಹೊರಟು ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಕವಲೇದುರ್ಗ ನೋಡಿಕೊಂಡು ಮತ್ತೆ 9-10 ಗಂಟೆವರೆಗೆ ವಾಪಸ್ ಬರೋಣ ಅಂತ ಹೊರಟಿದ್ದೀವಿ. ನಾವೀಗ ಆಗುಂಬೆ ವ್ಯೂ ಪಾಯಿಂಟ್ ಬಂದ್ವಿ. ಫುಲ್ ಕತ್ತಲಿದೆ, ಏನೂ ಕಾಣಿಸ್ತಾ ಇಲ್ಲ. ಏನು ಕಾಣಿಸ್ತಾ ಇಲ್ಲ, ಬೆಳಕಿಲ್ಲ. ಇದೇ ಮೊದಲನೇ ಸಲ ಮನೆಯಿಂದ ಜೊತೆ ಟೀ ಕುಡಿತಾ ಇದೀವಿ. ರಾಜೇಶ್ ಅವ್ರ ಮನೆಯಿಂದ ಫ್ಲಾಸ್ಕಲ್ಲಿ ಟೀ ತಗೊಂಬಂದಿದ್ದಾರೆ. ಮಲ್ತಾಗಿ ಎಲ್ಲ ಗ್ರೂಪ್ ಮೇಲೆ ಹೋಗುವಾಗ 5-6 ಗಾಡಿ ಹೋಗ್ತಿತ್ತು ಬೈಕು ಎಲ್ಲ ಒಟ್ಟಾಗಿ, ಏನೋ ಒಂದು 5 ಆಯ್ತು ಎಲ್ಲ ಮೀಟ್ ಆಗಿ ಹೋಗ್ಬಾರ್ದು. ಈಗ ಮುನಿಯಾಲಿಂದ ಬಂದ್ವಿ ಇಲ್ಲಿ ಕವಲೇದುರ್ಗ. ಇದು ಪಾರ್ಕಿಂಗ್ ಲಾಟು. ಸದ್ಯ ಬೆಳಗ್ಗೆ ಯಾರೂ ಇಲ್ಲ, ನಾವು ಮಾತ್ರ ಇರೋದು. ಬೇಸಿಗೆ ಇರೋದ್ರಿಂದ ಎಲ್ಲ ನೀರೆಲ್ಲ ಬತ್ತು ಹೋಗ್ಬಿಟ್ಟಿದೆ. ಹೌದೌದು, ಮಳೆಗಾಲ ತುಂಬ ಚೆನ್ನಾಗಿರ್ತದೆ. ಸಂಡೇ ಇದೆ ಇವತ್ತು, ಸದ್ಯಕ್ಕೆ ಯಾರು ಜನ ಇಲ್ಲ, ಆಮೇಲೆ ಬರ್ಬೋದು. ಬೆಳಗ್ಗೆ ಸ್ವಲ್ಪ ಚಳಿ ಇತ್ತು, ಆಗುಂಬೆ ಘಟ್ಟ ಬಿಸಿ ಬಿಟ್ರೆ ಇನ್ನು ಕೆಳಗೆ ಘಟ್ಟದ ಕೆಳಗೆ ಮತ್ತೆ ಮೇಲೆ. ಹಾಂ, ಚಳಿ. ಮಾನ್ಸೂನಲ್ಲಿ ನಾನು ನನ್ನ ಮಗ ಬಂದಾಗ ಫುಲ್ ಎಲ್ಲ ಕಡೆ ನೀರು ವಿಪರೀತ ಹಸಿರು, ತುಂಬ ಚೆನ್ನಾಗಿತ್ತು. ಇಲ್ಲಿ ಹೋಟ್ಲು ಇನ್ನು ತೆಗ್ದಿಲ್ಲ. ಬೆಳಗಿನ ಜಾವ ಬೇರೆ ಯಾರು ಇಲ್ಲ, ನಾವು ಮಾತ್ರ ಇದ್ವಿ. ಕ್ಲೈಮೇಟ್ ತುಂಬ ಚೆನ್ನಾಗಿದೆ, ಎಲ್ಲ ಹಕ್ಕಿಗಳು ಚಿಲಿಪಿಲಿ. ಮಧ್ಯಾಹ್ನ ಮೇಲೆ ಬರ್ಬೋದು, ಇವತ್ತು ಭಾನುವಾರ, ರಶ್ ಇದ್ದರೂ ಇರ್ಬೋದು. ಕವಲೇದುರ್ಗ ಇದು ನಾನು ಬರ್ತಾ ಇರೋದು ಮೋಸ್ಟ್ಲಿ 6ನೇದು 7ನೇದ ಇರಬೇಕಿದು. ಸುಮಾರು ಸರಿ ಬಂದಿದ್ದಾಯಿತು, ಆದರೂ ಈ ಜಾಗ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. ಮಳೆಗಾಲ ಬೆಸ್ಟ್ ಸೀಸನ್, ಬಟ್ ಆದರೂ ಮೋಸ ಇಲ್ಲ, ಯಾವಾಗ ಬೇಕಾದರೂ ಬರ್ಬೋದು. ಹೌದೌದು, ಆರ್ಕಿಯಾಲಜಿಕಲ್. ಈ ಕೋಟೆ 15ನೇ ಶತಮಾನದಂತೆ ವಿಜಯನಗರದ ಅರಸರು ಸಾಮಂತ ವೆಂಕಟಪ್ಪ ನಾಯಕರು ಕಟ್ಟಿಸಿದ್ದು. ಇಲ್ಲಿ 3 ಸುತ್ತಿನ ಕೋಟೆ ಇದೆ. ಇದು 3 ಸುತ್ತಿನ ಕೋಟೆಯಲ್ಲಿ ದಾಟ್ಕೊಂಡು ಅಲ್ಲಲ್ಲಿ ಮೇಲೆ ದೇವಸ್ಥಾನ ಇದೆ. ಈಗ 15ನೇ ಶತಮಾನ ಅಂದರೆ ಎಲ್ಲ ಹಾಳಾಗ್ಬಿಟ್ಟಿದೆ, ಏನೂ ಉಳಿದಿಲ್ಲ ಇಲ್ಲಿ. ಇದು 2ನೇ ರೌಂಡ್, ಇದು ಒಂದು ಮುಗಿಸ್ಕೊಂಬಂದ್ವಿ, ಇದು 2ನೇದು. ಇದು ಹೌದು, ಇದು ಸೈನಿಕರು ಇಲ್ಲಿ ಕುತ್ಕೊಳ್ಳೋ ಜಾಗ ಇತ್ತು ಅನ್ಸತ್ತೆ. ಇಲ್ಲೆಲ್ಲ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ ದಾರ. ಹೌದು, ಇದು 3ನೇ ದ್ವಾರ, ಇದು 3ನೇ ಸುತ್ತಿನ ಕೋಟೆ, 3 ಸುತ್ತಿನ ಕೋಟೆ ಇದು. ನೋಡ್ರಿ ಸರ್, ನೀವು ಅವರು ನಾನು ಹೊಡಿತೀನಿ ಈಗ.
ಮೂರನೇ ದ್ವಾರದ ಮೂಲಕ ಪ್ರವೇಶ ಆಗ್ತಾ ಇದ್ದೀವಿ. ಇಲ್ಲೂ ಸೇಮ್ ಕಾನ್ಸೆಪ್ಟ್, ಸೈನಿಕರು ಕುತ್ ಕಾಯಕ್ಕೆ ಕೂದಲಿ ಹಾಲ್ಟ್ ಮಾಡೋಕ್ಕೆ ಹಿಂಗೆ ಶಾರ್ಟ್ ಕಟ್ ಇದು ಎಲ್ಲ ಒಂದೇ ಥರ ಇದೆ. ಕಾಣಿಸಲ್ಲ ನೇರ ಮೇಲೆ ಬಂದ್ವಿ. ಎಳೆ ಬಿಸಿಲು ಇವಾಗ ನಿಧಾನಕ್ಕೆ ಬರ್ತಾ ಇದೆ. 8:05 ಆಗಿದೆ. ಇನ್ನೊಂದು 20 ನಿಮಿಷದ ಜರ್ನಿ ಕೆಳಗಿಂದ ಮೇಲೆ ಅಷ್ಟೆ. ಹನುಮಂತ ಇದು ಮೇನ್ ದೇವಸ್ಥಾನ. ಇದು ಕವಲೇದುರ್ಗದ್ದು ಮೇನ್ ದೇವಸ್ಥಾನ. ಈಶ್ವರ ಇರಬೇಕಲ್ಲ. ಯಾರಿದ್ಯಾ ಮೂರ್ತಿನೂ ಇದೆಯಾ? ಎಲ್ಲ ಯಾರೇ ಎತ್ಕೊಂಡು ಹೋಗ್ಬಿಟ್ರು ನೋಡಿ. ಎಲ್ಲ ಪುಣ್ಯಕ್ಕೆ ಇಷ್ಟಾದರೂ ಅವಶೇಷಗಳು ಉಳ್ಕೊಂಡಿದೆ. ಏನೋ ರಿನೋವೇಷನ್ ಕೆಲಸ ನಡೀತಾ ಇದೆ ಅನ್ನಿಸ್ತಾ ಇದೆ. ಲಿಂಗ ಇದೆ, ಹೌದು, ಈಶ್ವರನ ದೇವಸ್ಥಾನ ಇದು. ಈ ಕಡೆ ಈ ಕಡೆ ಅದು ಎಲ್ಲ ಗೋಪುರಗಳು, ಕಾವಲು ಗೋಪುರ. ಕವಲೇದುರ್ಗ ಕವಲೇದುರ್ಗದ ನೋಟ ಮೇಲಿಂದ. ಸೊ ಅಲ್ಲಿ ಮೇಲೆ ಹೋಗ್ಬೇಕು ನಾವು. ಜಯ ಶ್ರೀರಾಮ್. ಇಲ್ಲಿ ದೇವಿ ದೇವಿನ ನರಸಿಂಹನ ಅದು ಯಾವುದು ದೇವರಿದ್ದಾರೆ, ವಿಷ್ಣು ಇರಬೇಕು. ಹೌದು ನೋಡಿ, ಕವಲೇದುರ್ಗ ದೇವಸ್ಥಾನ ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓ ನಂದಿ ನೋಡಿ, ಇಲ್ಲೇ ಇದೆ, ಇಲ್ಲೊಂದು ನಂದಿ ಇದೆ. ನಂದಿ ಕವಲೇದುರ್ಗ ಕಾಯ್ತಾ ಇದೆ. ಸ್ವಲ್ಪ ಇಲ್ಲಿ ಇನ್ನೊಂದು ದ್ವಾರ ಬಂತಿದ್ದು. ಇದು ಎಷ್ಟನೇ ದ್ವಾರ ಸರ್? ಇದು ಐದನೇದಾ? ಐದನೇ ದ್ವಾರಪಾಲಕರು ಕಾಯ್ತಾ ಇದ್ದಾರೆ. ಸಿಂಹದ್ವಾರ ನೋಡಿ, ನೀರಿಂದೆಲ್ಲ ಇದೆ.
ಬಾರಕಮ್ಮನ ಇದು ಆ ಥರ ಸ್ವರೂಪ ಎಲ್ಲ ಮಹಾಸ್ತಂಭಗಳು ಬಿದ್ದು ಎಲ್ಲ ಹಾಳಾಗಿದೆ. ಹೇಳ್ದಂಗೆ ಆ ಟೈಮಲ್ಲಿ ಏನೋ ರಂಗಮಂಟಪನೋ ಅಥವಾ ಏನಾದರೂ ಎಂಟರ್ಟೈನ್ಮೆಂಟ್ಗೋ ಅಥವಾ ಸುತ್ತಮುತ್ತಲು ಎಲ್ಲ ಕುತ್ಕೊಳ್ಳೋಕೆ ಜಾಗ ಗ್ಯಾಲರಿ ಥರ ಇದೆ. ಇಲ್ಲಿ ಒಳಗಡೆ ಮಾತ್ರ ಪರಾಂಗಣ ಇದೆ. ಅದು ಮೇಲೆ ಬಂದರೆ ಇಲ್ಲಿ ಇನ್ನೊಂದು ಈ ಥರ ಕೋಣೆ ಥರ ಇದೆ, ಅಥವಾ ಇದು ಕೋಣೆಗಳಿತ್ತು ಆ ಕಾಲದಲ್ಲಿ ಅಥವಾ ಇಲ್ಲೊಂದಿದೆ. ಈ ಕಡೆಯಿಂದ ಬಂದರೆ ಇಲ್ಲೊಂದು ಕಾಣಿಸ್ತಾ ಇದೆ. ಇಲ್ಲೂ ಏನೋ ಸ್ನಾನಗೃಹ ಥರ ಏನೋ ಇದೆ ಇಲ್ಲಿ. ಓ ಅಲ್ಲೂ ಆ ಕಡೆ ಒಂದಿದೆ ಸರ್, ಅಲ್ಲೊಂದು ಒಟ್ಟಿನಲ್ಲಿ ಹಿಂಗೆ ಇದೆ ನೋಡಿ. ಹೌದು ಇದೆಲ್ಲ ಇಲ್ಲಿ ನೋಡಿ. ಇಲ್ಲೊಂದು ಐತಿಹಾಸಿಕ ತಾಣಗಳು, ನಮ್ಮ ಇತಿಹಾಸ ಏನು ಉಳಿದಿರೋ ಕೊಡುಗೆ, ಮೋಜು ಮಸ್ತಿಗಾಗಿ ಅಲ್ಲ. ಕಲ್ಯಾಣಿ ಅಂತ ಇದು ಆ ಕಾಲದ ಕಲ್ಯಾಣಿ. ಇದು ಪರವಾಗಿಲ್ಲ, ಏನೋ ಸ್ವಲ್ಪ ನೀರು ಉಳ್ಕೊಂಡಿದೆ. ಜನ ಎಲ್ಲ ಕಡೆ ಗಲೀಜು, ಬರೀ ಪ್ಲಾಸ್ಟಿಕ್ಕು ಚಿಪ್ಸ್ ಪ್ಯಾಕೆಟ್ಗಳು, ಅದು ಯಾವಾಗ ಉದ್ಧಾರ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಇದು ಆ ಕಾಲದ್ದು, 600 ವರ್ಷದ ಹಿಂದೆದು, ಇನ್ನೂ ಇಷ್ಟು ಚೆನ್ನಾಗಿದೆ ಇದು. ಜನ ಯಾರು ಇಲ್ಲದೆ ಇರೋದ್ರಿಂದ ಒಳ್ಳೆ ಎಕ್ಸ್ಪ್ಲೋರೇಷನ್ ಆಗ್ತಾ ಇದೆ. ಜನ ಬರ್ತಾರೆ ಈಗ, ಇವತ್ತು ಭಾನುವಾರ ಪುಷ್ಕರಣಿ. ವೆರಿ ನೈಸ್. ಇಲ್ಲೊಂದು ಅತ್ತೆ ಮರ ಇದೆ, ಗಿಡ ಕಾಯಿಗಳು ತುಂಬ ಚೆನ್ನಾಗಿದೆ, ನೋಡೋಣ, ಟ್ರೈ ಮಾಡ್ತೀವಿ. ಸೂಪರ್, ಬರಲಿಲ್ಲ ಸರ್. ಇನ್ನೊಂದು ಹೊಡೀರಿ ನೋಡಿ, ಎಷ್ಟೊಂದಿದೆ ಮೇಲೆ. ಓ ಒಳ್ಳೆ ಹಣ್ಣಾಗಿದೆ ಸರ್. ಈಗ ಪೀಕು ಮೇಲೆ ಹೋಗ್ತಾ ಇದ್ದೀವಿ. ಎಲ್ಲ ಕ್ಲೋಸ್ ಅಂತ ಹಾಕಿದ್ದಾರೆ, ಟ್ರೈ ಮಾಡುವ. ಬನ್ನಿ ಬನ್ನಿ ಬನ್ನಿ. ಓ ಈ ಸೆಕೆಂಡ್ ಇದು ತುಂಬ ಚೆನ್ನಾಗಿದೆ, ಕಾಡಲ್ಲಿ ಹತ್ಕೊಂಡು ಹೋಗೋದು. ಹೌದು ಮಳೆಗಾಲದಲ್ಲಿ ತುಂಬ ಪೊದೆ ಆಗಿಬಿಡುತ್ತೆ. ಇಲ್ಲಿ ಕಲ್ಲು ಒಳಗಡೆಯಿಂದ ಚಿಕ್ಕ ದ್ವಾರ ಇದೆ, ಅಲ್ಲಿಂದ ಹೋಗಬೇಕು. ಇಲ್ಲಿಂದ ಒಳಗೆ ಹೋದರೆ ಫೈನಲ್. ಈ ಒಂದು ಮೇಲೆ ನಾವು ಫಸ್ಟ್ ಟೈಮ್ ಬಂದಿದ್ದು ಪಾಪ ನಮ್ಮ ಮಲ್ಲಿಯವ್ರ ಮನೆಯಲ್ಲಿ ಯಕ್ಷಗಾನ ಇತ್ತು. ಅವಾಗ ನಾನು, ಶಾಂತಿಪ್ರಸಾದ್, ಸುಧಾಕರ್ ಮತ್ತು ಇನ್ನೊಬ್ಬರು ಫ್ರೆಂಡ್ ಬಂದಿದ್ವಿ. ಆವಾಗ ತೀರ್ಥಹಳ್ಳಿಯಿಂದ ಸುಮಾರು ಕಲ್ಲಂಗಡಿ ತಂದಿದ್ವಿ. ಆವಾಗ ಬೇಸಿಗೆ ಬಿಸಿಲು ವಿಪರೀತ, ಮೇಲೆ ಕುತ್ಕೊಂಡು ಕಲ್ಲಂಗಡಿ ತಿಂದು ಒಂದು 2 ಅವರ್ ರಿಲ್ಯಾಕ್ಸ್ ಮಾಡಿ ಆಮೇಲೆ ಕೆಳಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಅದು. ಇವತ್ತು ಯಾರಿಲ್ಲ, ನಮ್ಮ 3 ಅಷ್ಟೇ, ಆಮೇಲೆ ಬರ್ಬೋದು. ಸದ್ಯಕ್ಕೆ ನಮ್ಮ 3 ಅಷ್ಟೇ. ಚ ಬಾ ಬಾ. ಅಲ್ಲಿ ಇನ್ನೊಂದು ವರ, ಇದು ವರಾಹಿ ಬ್ಯಾಕ್ ವಾಟರ್ ವ್ಯೂ. ಇದು ಎಲ್ಲ ಮಂಜು, ಯಾವುದು ಊರು ಅದು? ಅಲ್ಲಿ ಮೇಲೆ ಹೋಗೋದಂತ ನೀವು? ಅಲ್ಲಿ ಹಾಂ, ಹೌದು. ಹೇಗಿದೆ ಸರ್ ಅನುಭವ? ಫ್ಯಾಂಟಾಸ್ಟಿಕ್ ಸರ್. ನೀವು ಹೇಳ್ತಿದ್ರಿ ಸಣ್ಣದೊಂದು ಕೋಟೆ ಇರ್ಬೋದು ಅಂತ ತಿಳ್ಕೊಂಡಿದ್ದೆ. ಓಕೆ, ನಾವು ಟ್ರೆಕ್ಕಿಂಗ್ ಮಾಡಿದ್ರಲ್ಲಿ ಇದಕ್ಕೆ ನಂಬರ್ 2 ಸ್ಥಾನ ಕೊಡ್ತಾ ಇದ್ದೀನಿ. ಹಾಂ, ವೆರಿ ಗುಡ್.
ನಂಬರ್ 1 ಕೊನೆ ಜಾಕಲ್ಲು ನಂಬರ್ 2 ಇದು ಸರ್ ಎಷ್ಟು ಸಲ ಬಂದ್ರು ಬೇಜಾರಾಗಿಲ್ಲ ಸರ್ ನಿಮಗೆ ಮಾತ್ರ ಸಾಕು ಸ್ವಲ್ಪ ಸಾಧ್ಯತೆ ನೋಡ್ಬೋದು ಹೆಚ್ಚಾಗಿ ಸೈಟ್ ಇರ್ಬೇಕಂತ ಹೇಳೋದಕ್ಕೆ ಕುದುರೆಗಳು ಯಾಕೆ ಸೈಟ್ ಕೊಡೋದು ನೋಡಿ ಇದೇ ಎಲ್ಲಕ್ಕಿಂತ ಕವಲೆ ದುರ್ಗದ ಪೀಕ್ ಪಾಯಿಂಟ್ ಇದು ಸ್ವರ್ಗ ನೋಡಿ ಹೇಗಿದೆ ವ್ಯೂ ಪಾಯಿಂಟ್ ಅಯ್ಯಪ್ಪ ಇಲ್ಲೂ ಯಾವುದೋ ಕಾಲದಲ್ಲಿ ದೇವಸ್ಥಾನ ಇತ್ತು ಲಿಂಗ ಇದೆ ಲಿಂಗ ಒಂಚೂರು ಉಳ್ಕೊಂಡಿದೆ ಮಹದೇಶ್ವರ ಕಾಪಾಡಪ್ಪ ನಾವು ಇಲ್ಲೇ ಕೂತ್ಕೊಂಡು ಕಲ್ಲಂಗಡಿ ತಿಂದಿದ್ವಿ ಇದೇ ಜಾಗ ನಾವು ಅಲ್ಲಿಂದ ಬರ್ತಾ ಇದ್ದೀವಿ ನೋಡಿ ನೋಡಿ ಜನ ಎಲ್ಲ ಬರೋಕ್ಕೆ ಶುರು ಮಾಡಿದ್ದಾರೆ ನೋಡಿ ಅಲ್ಲಿ ಗೋಪುರ ಹತ್ರ ಜನ ಇದ್ದಾರೆ ಎರಡು ನಾಯಿಗಳು ನಮಗೆ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಫುಲ್ ಕಂಪ್ನಿ ಕೊಟ್ಟಿದ್ದಾವೆ ಪಾಪ ನಿಯತ್ತಾಗಿ ನಮ್ಮ ಜೊತೆಗೆ ಬಂದಿದ್ವು ಅದಕ್ಕೆ ಏನಾದರೂ ಕೊಡಬೇಕು ಲಿಂಗ ಒಂದು ಉಳ್ಕೊಂಡಿದೆ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತೀನಿ ಒಟ್ಟು ಓವರಾಲ್ ಜರ್ನಿ ತುಂಬ ಚೆನ್ನಾಗಿತ್ತು ಮನೆ 5:30 ಹೊರಟ್ವಿ ಚಳಿ ಇಲ್ಲಿ ಬಂದು ಸೇರಿದಾಗ 7:30 7:45 ಅಲ್ಲಿಂದ ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾ ಎಲ್ಲ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ನಿಧಾನಕ್ಕೆ ಬಂದಿದ್ದೀವಿ ಇಲ್ಲಿಂದ ಕೆಳಗೆ ಹೋಗಿ ಅಲ್ಲಿಂದ ಮನೆಗೆ ಹೊರಡ್ತೀವಿ ಕೊನೆಗೆ ಪಾರ್ಕಿಂಗ್ ಜಾಗಕ್ಕೆ ಬಂದ್ವಿ ಇವಾಗ 9:50 ತುಂಬ ರಿಲ್ಯಾಕ್ಸ್ ಆಗಿತ್ತು ತುಂಬ ಚೆನ್ನಾಗಿತ್ತು ಈಗ ಬಿಸಿಲು ಸ್ಟಾರ್ಟ್ ಆಗಿದೆ ಇನ್ನೇನು ಹೊರಡೋಣ ವಾಪಸ್ ಮನೆಗೆ ಇಲ್ಲಿಂದ 1 hour ಜರ್ನಿ 1.5 ಗಂಟೆ ಜರ್ನಿ ಇಲ್ಲಿಂದ ಈಗ ನಮ್ಮ ಜರ್ನಿ ವಾಪಸ್ ಹೇಗಿತ್ತು ರಾಜೇಶ್ ಅವರು ಓವರಾಲ್ ಜರ್ನಿ ಸೂಪರ್ ಆಯಿತು ಸರ್ ಬಟ್ ಬೆಳಗ್ಗೆ ಬರುವಾಗ ಸ್ವಲ್ಪ ಚಳಿ ಆಯಿತು ಇಲ್ಲಿ ಬಂದಮೇಲೆ ಬೇಗ ಬಂದಿದ್ದೇ ಒಳ್ಳೆಯದಾಯಿತು ಇಂಥ ಒಂದು ಒಳ್ಳೆಯ ಸುಂದರವಾದ ಪ್ಲೇಸನ್ನು 10 ವರ್ಷದಿಂದ ಇಲ್ಲೇ ಇದ್ದು ನಾವು ನೋಡ್ಲಿಕ್ಕಾಗಲಿಲ್ಲ ನಿಯರ್ ಅಬೌಟ್ 50 to 55 kilometers ಫ್ರಮ್ ದ ಹೋಮ್ ಸೊ ವಂಡರ್ಫುಲ್ ಜರ್ನಿ ಆ್ಯಂಡ್ ಥ್ಯಾಂಕ್ಸ್ ಟು ಇದೆ ಸರ್ ನಮ್ಮ ಖುಷಿ ಆಯಿತು ಜರ್ನಿ ತುಂಬ ಚೆನ್ನಾಗಿ ಅದೇ ರಾಜ ಸರ್ ಹೇಳಿದಾಗ ಇಷ್ಟು ಹತ್ತಿರ ಇಷ್ಟು ಇಂಥ ಪ್ಲೇಸ್ ಒಳ್ಳೆ ಪ್ಲೇಸ್ ಇದೆ ಅಂತ ಗೊತ್ತಿರಲಿಲ್ಲ ನಿಮ್ಗೆ ಲಾಸ್ಟ್ ಒಂದು 2 ಸಲ ನೋಡಿದೆ ವಿಡಿಯೋ ಒಂದ್ಸಲ ಬರ್ಬೇಕು ನಮ್ಗೆ ಶಾಪಿಂದ ಮತ್ತೆ ಬರೋಣ ಸರ್ ಮಳೆಗಾಲದಲ್ಲಿ ಮಳೆ ಶಾಪಿಂದ ಬಿಟ್ಟು ಬರ್ಲಿಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಇವತ್ತೊಂದು ಏನೋ ಬರುವ ಅಂತ ಬಂದೆ ಬಂದದ್ದು ಬಹಳ ಖುಷಿ ಆಯ್ತು ಓಕೆ ಥ್ಯಾಂಕ್ ಯು ಇಲ್ಲಿಂದ ನಮ್ಮ ಜರ್ನಿ ಮನೆಗೆ ವಾಪಸ್